सुवर्णन्यूज़.com के स्वागत है नान चेतन नोड़े सनराइजर्स हैदराबाद वर्सस दिल्ली कैपिटल्स नडुविन रोचक पंद्य याकंद्रे टेबल टॉपर्स वर्सस बॉटम अल्लि सनराइजर्स हैदराबाद नडुविन पंद्य साकष्टु कुतूहल के कारण याकंद्रे दिल्ली एरडु गेलुवन्न साधिसि अंद्रे आडिद एरडु पंद्यदल्लि एरडु गेलुवन्न साधिसि अंकपट्टियल्लि टॉप अल्लित्तु इन्नु आडिद एरडु पंद्यदल्लि सोलन्नु अनुभविसिद सनराइजर्स हैदराबाद तंड अंकपट्टियल्लि कोनेय स्थानदल्लिदे हीगागि ई ओंदु पंद्य साकष्टु कुतूहलवन्न सृष्टिसितु सो ई पंद्यदल्लि सनराइजर्स हैदराबाद ओंदु भर्जरी आदंत कम बैक मडिदे जोतेगे दिल्ली कैपिटल्स तंडक्के ओंदु मोदल सोलन्नु कूड नीडिदे सो हीगागि इल्लि अंकपट्टियल्लि कूड केलवोंदु बदलावणेगळागिदे बट स्पेशली ई ओंदु मैच न बग्गे नावु हेळोदाद्रे खंडितवागलू इदोंदु नावु लास्ट सीजन गळल्लि सनराइजर्स हैदराबाद तंड याव रीति ओंदु पर्फार्मेंस अन्नु नीडता इत्तु ಆ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಸೀಸನ್ ಅಲ್ಲಿ ಆರಂಭಿಕ ಎರಡು ಪಂದ್ಯಗಳಿಂದ ಅದು ಮೂಡಿ ಬಂದಿರಲಿಲ್ಲ ಆದ್ರೆ ಇವತ್ತಿನ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಒಂದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಬ್ಯಾಟಿಂಗ್ ಇರಬಹುದು ಬೌಲಿಂಗ್ ಇರಬಹುದು ಜೊತೆಗೆ ಫೀಲ್ಡಿಂಗ್ ಅಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ಪಾಲಾಗಿದೆ ಸೊ ಅದು ಗೆಲುವನ್ನ ದಾಖಲಿಸಿದೆ ಇದಕ್ಕೆ ಹಲವು ಕಾರಣಗಳಿರಬಹುದು ಆದ್ರೆ ಜಾಯಿ ಬೈರಿಸ್ಟ್ ಅವರ ಹಾಫ್ ಸೆಂಚುರಿ ಇರಬಹುದು ಡೇವಿಡ್ ವಾರ್ನರ್ ಸಿಡಿಸಿದಂತ 45 ರನ್ಸ್ ಇರಬಹುದು ಜೊತೆಗೆ ಕೇನ್ ವಿಲಿಯಮ್ಸನ್ ಅವರ ಸಿಡಿಸಿದ 41 ರನ್ಗಳು ಅಂದ್ರೆ ಕೇನ್ ವಿಲಿಯಮ್ಸನ್ ಸ್ವಲ್ಪ ಸ್ಟ್ರೈಕ್ ರೇಟ್ ಒಂದು ಉತ್ತಮ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬಿಡಿಸಿದ್ರೆ 26 ಎಸೆತಗಳಲ್ಲಿ 41 ರನ್ ಸಿಡಿಸಿದ್ರು ಈ ಮೂಲಕ 162 ರನ್ಸ್ ಅನ್ನ ಸನ್ರೈಸರ್ಸ್ ಹೈದರಾಬಾದ್ ಕಲೆ ಹಾಕಿತ್ತು ಸೊ ಇದಕ್ಕೆ ಅಂದ್ರೆ 163 ರನ್ಸ್ ಟಾರ್ಗೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇರತಕ್ಕಂತ ಬ್ಯಾಟ್ಸ್ಮನ್ ಗಳನ್ನ ನೋಡಿದ್ರೆ ಅವರಿಗೆ ಏನೋ ಒಂದು ಬಿಗ್ ಚಾಲೆಂಜ್ ಆಗಿರಲಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಆರ್ಮಿಕ್ ಎರಡು ಪಂದ್ಯಗಳಲ್ಲಿ ತಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನು ಅವರು ತೋರಿಸಿದ್ರು ಸೊ ಹಾಗಾಗಿ ಅದು ಅಂತ ಒಂದು ಚಾಲೆಂಜಿಂಗ್ ಆಗಿರಲಿಲ್ಲ ಆದ್ರೆ ತುಂಬಾನೇ ಡಿಫ್ರೆನ್ಸ್ ಮಾಡಿರತಕ್ಕಂಥದ್ದು ಅಂದ್ರೆ ಗೇಮ್ ಚೇಂಜಿಂಗ್ ಒಂದು ಮೂಮೆಂಟ್ ಅಂತ ಹೇಳಿದ್ರೆ ಅದು ಭುವನೇಶ್ವರ್ ಕುಮಾರ್ ಜೊತೆಗೆ ರಶೀದ್ ಖಾನ್ ಅವರ ಅಂದ್ರೆ ಒಂದು ಉತ್ತಮವಾದಂತಹ ಬೌಲಿಂಗ್ ಜೊತೆಗೆ ಡೆತ್ ಓವರ್ನಲ್ಲೂ ಕೂಡ ಅಷ್ಟೇ ಉತ್ತಮವಾದಂತಹ ಬೌಲಿಂಗ್ ಅನ್ನ SRH ತಂಡ ನೀಡಿದೆ ಹಾಗಾದ್ರೆ ಭುವನೇಶ್ವರ್ ಕುಮಾರ್ ಎರಡು ವಿಕೆಟ್ ಜೊತೆಗೆ ರಶೀದ್ ಖಾನ್ 3 ವಿಕೆಟ್ ಅನ್ನ ಬಿಡಿಸಿದ್ರು ಈ ಮೂಲಕ ಒಂದು ಬಿಗ್ ಡಿಫ್ರೆನ್ಸ್ ಅನ್ನ ಮಾಡಿದ್ರು ಯಾಕಂದ್ರೆ ಆರಂಭಿಕ ಅಂದ್ರೆ ಡೆಲ್ಲಿ ತಂಡದ ಟಾಪ್ 4 ಬ್ಯಾಟ್ಸ್ಮನ್ ಗಳು ಅಂದ್ರೆ ಪೃಥ್ವಿ ಶಾ ಇರಬಹುದು ಶಿಖರ್ ಧವನ್ ಇರಬಹುದು ಜೊತೆಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಜೊತೆಗೆ ರಿಷಬ್ ಪಂತ್ ನಾಲ್ಕು ಬ್ಯಾಟ್ಸ್ಮನ್ ಗಳು ಈ ಇಬ್ಬರಿಗೆ ಬೌಲರ್ ಅಂದ್ರೆ ರಶೀದ್ ಖಾನ್ ಜೊತೆಗೆ ಭುವನೇಶ್ವರ್ ಕುಮಾರ್ ಗೆ ಉಂಟಾಗಿರುತ್ತೆ ಸೊ ಹೀಗಾಗಿ ಅದು ತುಂಬಾನೇ ಡಿಫ್ರೆನ್ಸ್ ಆಯ್ತು ಯಾಕಂದ್ರೆ ಯಾವತ್ತೂ ಕೂಡ ಡೆಲ್ಲಿಯ ಟಾಪ್ ಬ್ಯಾಟ್ಸ್ಮನ್ ಗಳು ಒನ್ ಆಫ್ ದಿ ಬೆಸ್ಟ್ ಫಾರ್ಮ್ ಅಲ್ಲಿ ಇದ್ರು ಆರಂಭಿಕ ಎರಡು ಪಂದ್ಯಗಳನ್ನು ನೋಡಿದೀವಿ ಅಂದ್ರೆ ಬಿಗ್ ಟೋಟಲ್ ಗಳನ್ನ ಕಲೆ ಹಾಕುವುದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಇವತ್ತಿನ ಪಂದ್ಯದಲ್ಲಿ ಅದು ಸನ್ರೈಸರ್ಸ್ ಹೈದರಾಬಾದ್ ಅವರಿಗೆ ಅವಕಾಶವನ್ನೇ ನೀಡಲಿಲ್ಲ ಸೊ ಅಂತ ಒಂದು ಬಿಗ್ ಟೋಟಲ್ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇವಲ ಶಿಖರ್ ಧವನ್ ಅವರು 34 ರನ್ ಗಳನ್ನ ಸಿಡಿಸಿದ್ರು ಇದು ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹೈಯೆಸ್ಟ್ ಸ್ಕೋರ್ ಆಗಿತ್ತು ಅವರ ತಂಡದ ಪರವಾಗಿ ನೋಡಿದ್ರೆ ಖಂಡಿತವಾಗ್ಲೂ ಹೀಗಾಗಿ ಅಂದ್ರೆ ಭುವನೇಶ್ವರ್ ಕುಮಾರ್ ಜೊತೆಗೆ ರಶೀದ್ ಖಾನ್ ಅವರ ಒಂದು ಉತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಇಂದ ಸನ್ರೈಸರ್ಸ್ ಹೈದರಾಬಾದ್ ಈ ಒಂದು ಪಂದ್ಯವನ್ನು ಗೆದ್ದುಕೊಳ್ಳೋ ಮೂಲಕ ಸೊ ಲಾಸ್ಟ್ ಬಾಟಮ್ ಅಲ್ಲಿದ್ದಂತ ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿದ್ದಂತ ಸನ್ರೈಸರ್ಸ್ ಹೈದರಾಬಾದ್ ಈಗ 7ನೇ ಸ್ಥಾನಕ್ಕೆ ಬಂದಿದೆ ಇನ್ನು ಟಾಪ್ ಅಲ್ಲಿದ್ದಂತ ಎರಡರಲ್ಲಿ ಎರಡು ಪಂದ್ಯವನ್ನು ಗೆದ್ದಿರತಕ್ಕಂಥದ್ರೆ ಈ ಪಂದ್ಯಕ್ಕೂ ಮೊದಲು ಗೆದ್ದಿದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ಈಗ ಒಂದು ಸೋಲನ್ನು ಅನುಭವಿಸಿದ್ರೆ ಹಾಗಾಗಿ 3 ಪಂದ್ಯಗಳಲ್ಲಿ 2 ಗೆಲುವನ್ನು ಸಾಧಿಸಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಇಳಿದಿದೆ ಸೊ ರಾಜಸ್ಥಾನ್ ರಾಯಲ್ಸ್ ಮೊದಲ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 3ನೇ ಸ್ಥಾನದಲ್ಲಿದೆ ಇನ್ನೊಂದು ಅಂದ್ರೆ ಟೇಬಲ್ ಬಾಟಮ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಬಲಿಷ್ಠವಾಗಿರತಕ್ಕಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈಗಾಗಲೇ ಅಂದ್ರೆ ಈ ಲಾಸ್ಟ್ ಸೀಸನ್ ರನ್ನರ್ ಅಪ್ ಕೂಡ ಆಗಿದ್ದು ಹಾಗಾಗಿ ಅದು ಲಾಸ್ಟ್ ಅಂದ್ರೆ 8ನೇ ಸ್ಥಾನದಲ್ಲಿದೆ ಸೊ ಇದು ಟೇಬಲ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆಗಿರತಕ್ಕಂಥ ಬದಲಾವಣೆ ಈ ಒಂದು ಪಂದ್ಯದಿಂದ ಅಂದ್ರೆ ಸ್ವಲ್ಪ ಫ್ಲಕ್ಚುಯೇಟ್ ಗಳಾಗಿದೆ ಜೊತೆಗೆ ಕಾಂಪಿಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಇವತ್ತಿನ ಪಂದ್ಯ ಅಂದ್ರೆ ಬಿಗ್ ಸ್ಕೋರ್ ಅಂದ್ರೆ 162 ರನ್ಸ್ ಅನ್ನ ಚೇಸ್ ಮಾಡುವಂತ ಟಾರ್ಗೆಟ್ ಆಗಿದೆ ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ 162 ರನ್ಸ್ ನಮಗೆ ಚೇಸ್ ಮಾಡುವಂತ ಟಾರ್ಗೆಟ್ ಆಗಿತ್ತು ಆದ್ರೆ ಯಾವುದು ಕೂಡ ಅಂದ್ರೆ ವರ್ಕೌಟ್ ಆಗಲಿಲ್ಲ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಇವತ್ತು ವರ್ಕೌಟ್ ಆಗಲಿಲ್ಲ ಅನ್ನೋದು ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಟಾಪ್ ಎಲ್ಲಾ ಬ್ಯಾಟ್ಸ್ಮನ್ ಗಳು ಬರ್ಸಿದ್ದಾರೆ ಮನೀಶ್ ಪಾಂಡೆ ಅನ್ನ ಹೊರತುಪಡಿಸಿ ಮನೀಶ್ ಪಾಂಡೆ ಕೇವಲ 3 ರನ್ ಗಳನ್ನ ಸಿಡಿಸಿದ್ದಾರೆ ಇವತ್ತಿನ ಅಂದ್ರೆ ಈ ಒಂದು ಪಂದ್ಯದಲ್ಲಿ ಮನೀಶ್ ಪಾಂಡೆ ಅಂತ ಟಚ್ ಅಲ್ಲಿ ಇರಲಿಲ್ಲ ಅಂತ ಸೊ ಇದನ್ನ ಉಳಿದು ಬಿಟ್ಟರೆ ಉಳಿದ ಅಂದ್ರೆ ಫಸ್ಟ್ ಎರಡು ಪಂದ್ಯಗಳಲ್ಲೂ ಕೂಡ ಮನೀಶ್ ಪಾಂಡೆ ಒಂದು ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಆದ್ರೆ ಇವತ್ತಿನ ಪಂದ್ಯದಲ್ಲಿ ಆಗಲಿಲ್ಲ ಸೊ ಹಾಗಾಗಿ ಬಟ್ ಅಂದ್ರೆ ಉಳಿದಂತಹ ಪ್ಲೇಯರ್ಸ್ ಗಳು ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಇನ್ನು ಸ್ಪೆಷಲಿ ಈ ಒಂದು ಪಂದ್ಯದಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಅಬ್ದುಲ್ ಸಮದ್ ಯಾಕಂದ್ರೆ ಜಮ್ಮು ಕಾಶ್ಮೀರದ ಒಬ್ಬ ಬ್ಯಾಟ್ಸ್ಮನ್ ಜೊತೆಗೆ ಒಂದು ಉತ್ತಮ ಬ್ಯಾಟ್ಸ್ಮನ್ ಸ್ಫೋಟಕ ಬ್ಯಾಟ್ಸ್ಮನ್ ಜೊತೆಗೆ ಲೆಗ್ ಬ್ರೇಕರ್ ಕೂಡ ಆಗಿರ್ತಾರೆ ಯಾಕಂದ್ರೆ ಜಮ್ಮು ಕಾಶ್ಮೀರದ ಬಂದಿರತಕ್ಕಂಥ 2ನೇ ಕ್ರಿಕೆಟಿಗೆ ಪರ್ವೇಜ್ ರಸೂಲ್ ಇದಕ್ಕಿಂತ ಮುಂಚೆ IPL ಅನ್ನು ಆಡಿದ್ರು ಸೊ ಇದಾದ ಬಳಿಕ ಈಗ 2ನೇ ಕ್ರಿಕೆಟರ್ ಜೊತೆಗೆ ಇರ್ಫಾನ್ ಪಠಾಣ್ ನಿಮ್ಗೆ ಗೊತ್ತಿರಬಹುದು ಇರ್ಫಾನ್ ಪಠಾಣ್ ಅವರ ಗರ್ಡಿಯಲ್ಲಿ ಪಳಗಿರ್ತಕ್ಕಂಥ ಒಬ್ಬ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ ಸೊ ಹಾಗಾಗಿ ಸಮಾಧ್ ಒಂದು ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಸಿಕ್ಕಿರತಕ್ಕಂಥ ಅವಕಾಶಗಳಲ್ಲಿ ಒಂದು ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಸಮಾಧ್ ಹೆಚ್ಚಿನ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮುವ ಸಾಧ್ಯತೆಗಳು ಕೂಡ ಇದೆ ಸೊ ಇದು ಜಮ್ಮು ಕಾಶ್ಮೀರದ ಪ್ಲೇಯರ್ ಆಗಿರೋದು ಖಂಡಿತ
ಖಂಡಿತವಾಗ್ಲೂ ಅವರ ಸ್ಟೆಮಿನಾ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಅಂದ್ರೆ ಮುಂದಿನ ದಿನಗಳು ಅಂದ್ರೆ ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದು ಈಗ ಸಾಕಷ್ಟು ಪೈಪೋಟಿ ಜಾಸ್ತಿ ಆಗ್ತದೆ, ಹೀಗಾಗಿ ಮುಂದಿನ ಪಂದ್ಯಗಳಲ್ಲೂ ಕೂಡ ಮತ್ತಷ್ಟು ಪೈಪೋಟಿ ಇರುತ್ತೆ. ಸೊ ಮುಂದಿನ ಪಂದ್ಯದ ಅನಾಲಿಸಿಸ್ ನಿಮಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬೈ.